ನನ್ನ ಹೆಸರು ಶಿವತೇಜಸ್ವಿ. ಈ ಧಾರಾವಾಹಿಯಲ್ಲಿ ನಾಯಕನ ಪಾತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಮಿಸ್ ಮೈನಾ, ನೀವು ನಿಜವಾಗ್ಲೂ ನನ್ನ ತಪ್ಪು ತಿಳ್ಕೊಂಡಿದ್ದೀರ. ನಾನು ಹೇಳಿದ್ದ ಮಾತಿನ ಅರ್ಥ ಆಗಿರಲಿಲ್ಲ. ನಾನು ಹೇಳಿದ್ದು ನಿನ್ನ ಮದುವೆ ಆಗಬೇಕು ಅಂತಿದ್ದೀನಿ ಅಂತ. ನೋಡಿ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನ ಫ್ಯಾಮಿಲಿಗೆ ನನ್ನ ಬಿಸ್ನೆಸ್ಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಒಳ್ಳೆ ಹೆಸರಿದೆ ಈ ಸಿಟಿಯಲ್ಲಿ. ನಾನು ಮದುವೆ ಮಾಡ್ಕೋತೀನಿ ಅಂತ ಅನೌನ್ಸ್ ಮಾಡಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳ ಕ್ಯೂ ನಿಲ್ಲುತ್ತೆ ನಾಳೆ ನಮ್ಮ ಮನೆ ಮುಂದೆ. ಆದರೆ ನನಗೆ ಬೇಕಾಗಿರೋದು ನನ್ನ ಆಸ್ತಿ ಪಾಸ್ತಿ ನೋಡ್ಕೊಳ್ಳೋ ನನ್ನ ಹೆಂಡತಿಯಲ್ಲ, ನನ್ನ ಮಗುವಿನ ತಾಯಿ ಥರ ಪ್ರೀತಿ ಮಾಡೋ ಒಬ್ಬ ಹೆಂಗಸು. ಆ ಗುಣ ನಿಮ್ಮಲ್ಲಿ ನೋಡಿದೆ. ತಿಳಿದೋ ತಿಳಿದೇನೋ, ನನ್ನ ಮಗಳು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮನ್ನೇ ತನ್ನ ತಾಯಿ ಅನ್ನೋ ಭಾವನೆ ಅವಳಿಗೆ. ಅದಕ್ಕೆ ನಿಮ್ಮ ಪ್ರೀತಿನೇ ಕಾರಣ. ನನ್ನ ತಾಯಿನೂ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ. ಇದೊಂದೇ ಉದ್ದೇಶ, ನಾನು ನಿಮ್ಮನ್ನ ಮದುವೆ ಆಗ್ಬೋದಾ ಅಂತ ಕೇಳಿದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ನನ್ನ ಯಾವುದೋ ಬೇರೆ ರೀತಿ ಮಾತ್ರ ಅಪಾರ್ಥ ಮಾಡ್ಕೋಬೇಡಿ ಪ್ಲೀಸ್. ಐ ಆಮ್ ರಿಯಲಿ ಸಾರಿ.